गोलु केळुव राजकारणिगळे इल्ल अंदु शरावती मुळुगडे संतस्तरिगे नीडिद भूमियन्न अरण्याधिकारिगळ निर्लक्ष्यदिंद रैतरु ಭೂಮಾಲಿಕತ್ವದ ಹಕ್ಕಿನಿಂದ ವಂಚಿತರಾಗಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರಾದ ಕೆ ಹೂವಪ್ಪ ಅವರು ಮಾಧ್ಯಮ ಜೊತೆ ಮಾತನಾಡಿದರು. ಲಿಂಗನಮಕ್ಕಿ ಗ್ರಾಮದಲ್ಲಿ ಶರಾವತಿ ಮಹಾವಿದ್ಯುತ್ ಯೋಜನೆ ಪ್ರಾರಂಭ ಆದಾಗಿನಿಂದಲೂ ಅಲ್ಲಿನ ರೈತರ ಕಷ್ಟಗಳು ಬಗೆಹರಿದಿಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಅಕ್ಟೋಬರ್ 21 ರಂದು ಸಾಗರದ ಉಪವಿಭಾಗ ಕಚೇರಿ ಎದುರು ಭೂ ಹಕ್ಕೋತ್ತಾಯ ಮತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುತ್ತೀವಿ ಅಂತ ಹೇಳಿದರು. ಸಮಸ್ಯೆ ಬಗೆಹರಿದೆ ಜೋಗದ ವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ಮುತ್ತಿಗೆ ಹಾಕಿ ವಿದ್ಯುತ್ ಉತ್ಪಾದನೆ ಸ್ಥಗಿತಗೊಳಿಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟರು. ಸಭೆಗೆ ಮತ್ತು ಸತ್ಯಾಗ್ರಹಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಮೊದಲನೇದಾಗಿ ಕರೆ ಕೊಡ್ತಾ ಇದ್ದೀವಿ. ಹಾಗೆಯೇ 1962 ಡ್ಯಾಮ್ ಕಟ್ಟಬೇಕಾದ್ರೆ 10 ಅಂಕಿ ಅಂಶಗಳನ್ನು ಇಟ್ಕೊಂಡು ಆದೇಶಗಳನ್ನು ಮಾಡಿ ಸರವತಿ ಮುಳುಗಡೆಯರಿಗೆ ನಿರಾಶ್ರಿತರಿಗೆ ಅಂತ ಪ್ರೊಸೀಡಿಂಗ್ ಮಾಡಿಬಿಟ್ಟು ಆಮೇಲೆ ಆದೇಶಗಳು ಮಾಡಿದ್ದಾರೆ. 10 ಆದೇಶಗಳನ್ನು ಮಾಡಿಬಿಟ್ಟು ಅವ್ರಿಗೆ ಏನೇನು ಕೊಡಬೇಕು, ಎಲ್ಲೆಲ್ಲಿ ಕೊಡಬೇಕು, ಹೇಗೆ ಭೂಮಿ ಕೊಡಬೇಕು ಅಂತ ಹೇಳಿ ಆದೇಶಗಳನ್ನು ಮಾಡಿದ್ದಾರೆ. 19,600 ಎಕರೆ ಗ್ರಾಂಟ್ ಆಗಿದೆ. ಮಾಲೀಕ ಹಣ ಕಟ್ಟಿಕೊಂಡರೆ ಪೋಡಿ ಹಣ ಕಟ್ಟಿದ್ದಾರೆ, ಅದು ಇವತ್ತು ಕಿರುವಾರಣ್ಯ ಮಾಡಿದ್ದಾರೆ. ಆಮೇಲೆ ಒಂದಿಷ್ಟು ಜನಕ್ಕೆ 3,000 ಚಿಲ್ಡ್ರೆ ಕುಟುಂಬಗಳಿಗೆ ಇನ್ನೂ ಭೂಮಿ ಹಂಚಿಕೆ ಆಗಿಲ್ಲ, ಅದು ಅವರ ಸ್ವಾಧೀನ ಇದ್ದಾರೆ, ಅವ್ರಿಗೆ ಹಂಚಿಕೆ ಆಗಿಲ್ಲ. 2,800 ಕುಟುಂಬದವರಿಗೆ ಗ್ರ್ಯಾಂಟ್ ಆಗಿದೆ, ಒಂದಿಷ್ಟು ಒಂದಲ್ಲಿ ಕೊಟ್ಟಿದ್ದಾರೆ, ಒಂದಿಷ್ಟು 2 ಮತ್ತು ಒಂದಿಷ್ಟು 2 ಕೊಡಬೇಕಿತ್ತು ಖಾತೆದಾರರಿಗೆ, ಅದು ಒಂದಿಷ್ಟು 1 ಕೊಟ್ಟಿದ್ದಾರೆ. ಗ್ರ್ಯಾಂಟ್ ಆಗಿದೆ, ಮಾಲೀಕ ಹಣ ಕಟ್ಟಿದ್ದಾರೆ, ಕಿಮ್ಮತ್ತಿನ ಹಣ ಕಟ್ಟಿದ್ದಾರೆ, ಅದನ್ನು ಕಿರುವಾರಣ್ಯ ಮಾಡಿದ್ದಾರೆ. ಆ ಕಿರುವಾರಣ್ಯ ವಜಾ ಆಗಬೇಕು, ಪೋಡಿ ದುರಸ್ತಿ ಆಗಬೇಕು. ಅದರ ಪ್ರಕಾರ ನಮ್ಮ ಹೋರಾಟ ಮುಂದುವರಿಸ್ಕೊಂಡು ಹೋಗ್ತೀವಿ. ಅವತ್ತಿನ ದಿನ ನಾವು ಹೋರಾಟ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಹೋರಾಟ ಎಲ್ಲಿವರೆಗೆ ಅಂದರೆ ನಮ್ಗೆ ನ್ಯಾಯ ಸಿಗಲ್ಲವರಿಗೂ ಮುಂದುವರಿಸ್ಕೊಂಡು ಹೋಗ್ತೀವಿ. ನಮ್ಮ ಹೋರಾಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಮತ್ತು ಅರಣ್ಯ ಸಚಿವರು ಮತ್ತು ಜಲಸಂಪನ್ಮೂಲ ಸಚಿವರು ಮತ್ತು ಇಂಧನ ಸಚಿವರು, ಆ ನಮ್ಮ ಏನು ಹೋರಾಟ ಮಾಡ್ತಾ ಇದ್ದೀವಿ ಆ ಸ್ಥಳಕ್ಕೆ ಬಂದು ಅಂತಿಮ ಆದೇಶ ಆಗಲ್ಲವರಿಗೂ ನಮ್ಮ ಹೋರಾಟಗಳನ್ನು ಮುಂದುವರಿಸ್ಕೊಂಡು ಹೋಗುವಂಥ ತೀರ್ಮಾನ ಕೈಗೊಂಡಿದ್ದೇವೆ. ಯಾರು ಬರದೇ ಇರದಂಥ ಹಂತದಲ್ಲಿ ತಲುಪಿದಾಗ ನಾವು ಅದೇ ಲಿಂಗನಮಕ್ಕಿ ಡ್ಯಾಮಿಗೆ ಮುತಿ ಹಾಕುವಂಥ ಪ್ರಯತ್ನವೂ ನಾವು ಮಾಡುವುದಲ್ಲಿ ತೀರ್ಮಾನ ಹಮ್ಮಿಕೊಂಡಿದ್ದೀವಿ. ಹಾಗೆಯೇ ಅಲ್ಲಿಗೂ ಅವರು ಯಾರು ಸಚಿವರು ಬರದೆ ತೀರ್ಮಾನ ಮಾಡದೆ ಅಧಿಕಾರಿಗಳು ಬರದೇನೆ ಅಂತಿಮ ಆದೇಶ ಆಗದೇ ಇದ್ದರೆ ಅದೇ ಪವರ್ ಹೌಸ್ ಇದಕ್ಕೆ ಹೋಗಿ ಕರೆಂಟನ್ನು ತಪ್ಪಿಸುವಂಥ ಪ್ರಯತ್ನವೂ ಹಮ್ಮಿಕೊಂಡಿದ್ದೀವಿ. ಹಂತವಾಗಿ ಅದು ಮೊದಲನೇದು ಸಾಗರ ಏಷ್ಯ ಆಫೀಸ್ ಮುಂದೆ ನಾವು ಸ್ಟ್ರೈಕ್ ಇಟ್ಕೊಂಡಿದ್ದೀವಿ, ಸತ್ಯಾಗ್ರಹ ಇಟ್ಕೊಂಡಿದ್ದೀವಿ. ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ರೈತರಿಗೂ ಕರೆ ಕೊಟ್ಟಿದ್ದೀವಿ, ನಿಮ್ಮ ವಾಹನದಲ್ಲಿ ಟ್ಯಾಕ್ಟ್ರಿ ಮತ್ತು ಟಿಲ್ಲರು ನಿಮ್ಮ ಇಲ್ಲಿ ಏನೇನು ವೆಹಿಕಲ್ಸ್ಗಳಿದ್ದಾವೆ ಅದನ್ನು ರಾತ್ರಿ ಅಲ್ಲಿ ಹಾಸಿಗೆ ಹೊದಕಲು ಎಲ್ಲ ತಗೊಂಡು ಸಾಗರ ಏಷ್ಯ ಆಫೀಸ್ ಹತ್ರ ಬರಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದೀವಿ. ಹಾಗೆಯೇ ಒಂದು ದಿವಸ ಎರಡು ದಿವಸದಲ್ಲಿ ಯಾರೂ ಒಂದು ಇತ್ಯರ್ಥ ಪಡಿಸ್ತಾ ಇದ್ರೆ ಲಿಂಗನಮಕ್ಕಿ ಡ್ಯಾಮಿಗೆ ಮುತ್ತಿಗೆ ಹಾಕ್ತೀವಿ. ಆ ನಂತರದಲ್ಲಿ ಅದೇ ಲಿಂಗನಮಕ್ಕಿಯಲ್ಲಿ ಪವರ್ ಹೌಸಿಗೆ ಮುತ್ತಿಗೆ ಹಾಕಿ ಕರೆಂಟ್ ತಪ್ಪಿಸುವಂಥ ಪ್ರಯತ್ನ ಮಾಡ್ತೀವಿ. ಅಂಥದ್ದಕ್ಕೆ ಏನಾದ್ರು ಅನಾಹುತಗಳಾದರೆ, ರೈತರಿಗೆ ಏನಾದ್ರು ತೊಂದರೆ ಆದರೆ ನೇರ ಸರ್ಕಾರನೇ ಹೊಣೆ. ಯಾಕಂದರೆ ಡ್ಯಾಮ್ ಕಟ್ಟಿರೋದು ಸರ್ಕಾರ, ನಾವಲ್ಲ. ಡ್ಯಾಮ್ ಕಟ್ಟಬೇಕಾದ್ರೆ ನಿಮಗೆ ಎಲ್ಲ ವ್ಯವಸ್ಥೆನೂ ಮಾಡ್ತೀವಿ. ಒಂದು ಆದೇಶ ಇದೆ, ಪ್ರೊಸೀಡಿಂಗ್ ಇದೆ, ಪ್ಯಾಕೇಜ್ ಮಾಡಿದ್ದಾರೆ. 1967 ವಿಶೇಷ ಅಧಿಕಾರಿಗಳನ್ನು ನೇಮಕ ಮಾಡಿದ್ರು. ಅದನ್ನು 20 ಸಂಪೂರ್ಣ ಇತ್ಯರ್ಥ ಆಗಲ್ಲವರಿಗೂ ಆ ಕಮಿಟಿ ವಜಾ ಮಾಡಬಾರ್ದಿತ್ತು, ಯಾಕೆ ಮಾಡಲಿಲ್ಲ? 2,800 ಕುಟುಂಬಗಳಿಗೆ ಒಂದಿಷ್ಟು ಒಂದಲ್ಲಿ ಹಂಚಿಕೆ ಮಾಡಿದ್ದಾರೆ, ಅದು ದುರಸ್ತಿ ಆಗಿಲ್ಲ, ಪೋಡಿ ಆಗಿಲ್ಲ, ಅದನ್ನು ಕಿರುವಾರಣ್ಯ ಮಾಡಿದ್ದಾರೆ. ಆಮೇಲೆ ಇನ್ನು 3,800 ಕುಟುಂಬಗಳಿಗೆ ಇನ್ನೂ ಹಂಚಿಕೆ ಆಗಿಲ್ಲ. ಆ ಹಂಚಿಕೆ ಆಗಿದ್ದು ಅವರು ಸಾಗೋಳಿಯಲ್ಲಿ ಇದ್ದಾರೆ. ಆ ಸಾಗೋಳಿಯಲ್ಲಿ ಇರ್ತಕ್ಕಂಥ ಜಮೀನು ಸಂಪೂರ್ಣ ಆದೇಶ ಆಗಬೇಕು, ಅರಣ್ಯದಿಂದ ಹೊರತುಪಡಿಸ್ಬೇಕು. ಆಮೇಲೆ ಹಿಂದೆ 1974 ಸರ್ವೆ ಮಾಡಿದರು ಅರಣ್ಯ ಇಲಾಖೆಯರು. ಸರ್ವೆ ಮಾಡಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಜಂಟಿ ಸರ್ವೆ ಅವತ್ತು ಮಾಡಬೇಕಿತ್ತು, 74 ಇದು ಜನವಸತಿ ಪ್ರದೇಶ, ಇದು ನಿರಾಶ್ರಿತರ ಪ್ರದೇಶ, ಇದನ್ನು ಹೊರತುಪಡಿಸಿ ಅರಣ್ಯೀಕರಣ ಮಾಡಬೇಕಿತ್ತು. ಅವತ್ತು ಜಂಟಿ ಸರ್ವೆ ಮಾಡದಿರೋಂಥವ್ರು ಇವತ್ತು ಜಂಟಿ ಸರ್ವೆ ಹೊರಟಿದ್ದಾರೆ. ಆದ್ದರಿಂದ ನಾವು ಹೇಳೋದು ಉದ್ದೇಶ ಇಷ್ಟೇ, ನಮಗೆ ಏನು ಕಾನೂನು ಅನುಸಾರ ಆದೇಶಗಳಿದೆ, ಆದೇಶದಿಂದ ಜಾಸ್ತಿ ಕೊಡಿ ಅಂತ ನಾವು ಯಾವತ್ತೂ ಕೇಳಲ್ಲ. ನಮ್ಮ ಅಪ್ಪರು ಮುಳುಗಡೆ ಮಾಡಿದ್ದಾರೆ. ಫಸ್ಟು ಹಿರೇಭಾಸ್ಕರ್ ಡ್ಯಾಮ್ನಲ್ಲಿ ನಮ್ಮ ಅಜ್ಜ ಮುತ್ತಜ್ಜನ ಮುಳುಗಡೆ ಮಾಡಿದರು, ಅಲ್ಲಿಗೂ ಸಾಕಾಗಲಿಲ್ಲ. ಲಿಂಗನಮಕ್ಕಿಲಿ ಕಟ್ಟಿ ನಮ್ಮ ಅಪ್ಪ ನಮ್ಮ ತಾತರನ್ನು ಮುಳುಗಡೆ ಮಾಡಿದರು, ಅಲ್ಲಿಗೂ ಸಾಕಾಗಲಿಲ್ಲ. ಇವರಿಗೆ ನಾವು ಇರೋ ವಾಸ ಇರುವಂಥ ಜಾಗಗಳನ್ನು ಅರಣ್ಯ ಥರ ಮಾಡಿದರು, ಅಲ್ಲಿಗೂ ಸಾಕದೇ ಬಯಲುಸೀಮೆಯಿಂದ ಕಾಡು ಮಂಗಗಳನ್ನೆಲ್ಲ ತಂದು ನಮ್ಮ ಅರಣ್ಯ ಪ್ರದೇಶದಲ್ಲಿ ಬಿಟ್ಟರು. ಆ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿರ್ತಕ್ಕಂಥ ಮಂಗಗಳು ಊರೊಳಗೆ ಹೋಗಲಿ ಅಂತ ಹೇಳಿ ಚಿರತೆಗಳನ್ನು ತಂದುಬಿಟ್ರು. ಅಲ್ಲಿಗೂ ಅವ್ರಿಗೆ ನೆಮ್ಮದಿ ಆಗಲಿಲ್ಲ. ಈಗ ಆನೆಗಳು ತಂದುಬಿಟ್ಟಿದ್ದಾರೆ, ಇನ್ನೂ ಏನೇನು ತಂದು ಬಿಡ್ತಾರೋ, ನಮ್ಗೆ ಏನೇನು ಹಿಂಸೆ ಕೊಡ್ತಾರೋ ಗೊತ್ತಿಲ್ಲ. ಅಲ್ಲಿಂದ ನಿರಂತರ ಶೋಷಣೆಗೆ ಒಳಗಾಗ್ತಾ ಇದ್ದೀವಿ ನಾವು. ನಮ್ಮ ಹೋರಾಟ ಇಷ್ಟೇ, ಇತ್ಯರ್ಥ ಆಗಲ್ಲವರಿಗೆ ನಾವು ಯಾವುದೇ ಕಾರಣಕ್ಕೂ ವಾಪಸ್ ತೊಗೊಳ್ಳಲ್ಲ. ಸತ್ಯಾಗ್ರಹವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ.
ತಾವುಗಳು ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ನಮ್ಮ ಸಂಪೂರ್ಣ ಹೋರಾಟಕ್ಕೆ ತಮ್ಮ ಬೆಂಬಲನೂ ನಮಗೆ ಸಂಪೂರ್ಣ ಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮುಳುಗಡೆ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಕೊಟ್ಟಂತ ಸುಮಾರು 500 ಜನರಿಗೆ ಎಸಿ ಅವರು ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮ ಹಕ್ಕುಪತ್ರವನ್ನ ವಜಾ ಮಾಡಲಿಕ್ಕೆ ಮಾಡಿದೀವಿ, ಇದಕ್ಕೆ ನಿಮ್ದು ಏನಾರೋ ಅಹವಾಲು ಇದ್ದರೆ ತಿಳಿಸಿ ಅಂತ ಹೇಳಿದ್ದಾರೆ. ದೇವರಾಜ ಅರಸು ಜಯಂತಿ ಮಾಡ್ತಾರೆ, ದೇವರಾಜ ಅರಸು ಜಯಂತಿ ಮಾಡಿ ಹಾಡಿ ಹೊಗಳ್ತಾರೆ, ಭೂಮಿ ಕೊಡಿಸಿದ್ರು ಉಳುವನೆ ಹೊಲದೊಡೆಯ ಮಾಡಿದ್ರು ಅಂತ. ಇದೇನು ಅವರ ಅವಧಿಯಲ್ಲಿ ಹಕ್ಕುಪತ್ರ ಕೊಟ್ಟಿರೋದನ್ನು ವಜಾ ಮಾಡ್ತಾರೆ? ಇದು ದೇವರಾಜ ಅರಸರಿಗೂ ಅವಮಾನ, ಬಂಗಾರಪ್ಪನವರಿಗೂ ಅವಮಾನ, ಕಾಗೋಡು ತಿಮ್ಮಪ್ಪನವರಿಗೂ ಅವಮಾನ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಕಾಗೋಡು ತಿಮ್ಮಪ್ಪನವರಿಗೆ ನಾಳೆ ತಾಳೂಪದಲ್ಲಿ ಸನ್ಮಾನ ಇದೆ. ಮಧು ಬಂಗಾರಪ್ಪನವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರೆಲ್ಲ ಅಲ್ಲಿ ಪಾಲ್ಗೊಳ್ತಾರೆ. ಕಾಗೋಡು ತಿಮ್ಮಪ್ಪನವರ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಕಾಗೋಡನ್ನು ಪ್ರಶಂಸೆ ಮಾಡ್ತಕ್ಕಂಥ, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ನಮ್ಮ ಜಿಲ್ಲಾ ಮಂತ್ರಿಗಿಲ್ಲ ಅಂತ ನಾನು ಹೇಳ್ತೇನೆ. ಅವರೆಂದೂ ಸಹ ಗೇಣಿದಾರರಿಗೆ ಭೂಮಿ ಕೊಡಲಿಕ್ಕೆ ದೇವರಾಜ ಅರಸು ಜೊತೆಗೆ ಜಾಯಿಂಟ್ ಸೆಲೆಕ್ಷನ್ ಕಮಿಟಿ ಸದಸ್ಯರಾಗಿ ಕಾಗೋಡು ತಿಮ್ಮಪ್ಪ ಇಡೀ ರಾಜ್ಯದಲ್ಲಿ ಗೇಣಿ ಭೂಮಿ ಸಿಗೋಕ್ಕೆ ವಿಶೇಷ ಕಾರಣರು. ಹಿಂದಿನ ಮುಖ್ಯಮಂತ್ರಿಗಳು ನಿಜಲಿಂಗಪ್ಪನವರು, ಕಡಿದಾಳ್ ಮಂಜಪ್ಪನವರು ಗೇಣಿದಾರ